ತಾರಕಕ್ಕೇರಿದ ರೆಡ್ಡಿ ಕೌಟುಂಬಿಕ ಕಲಹ ತಮ್ಮನ ವಿರುದ್ಧ ಸಮರ ಸಾರಿದ ಅಣ್ಣ ಜನಾರ್ದನ್ಗೆ ಸವಾಲು ಹಾಕಿದ ಸೋಮಶೇಖರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ಜನಾರ್ದನ್ ರೆಡ್ಡಿ ಪಿ ಪಿ ಪಕ್ಷವನ್ನು ಸ್ಥಾಪಿಸಿದ್ದು ಆಯ್ತು ಗಂಗಾವತಿಯಿಂದ ಸ್ಪರ್ಧಿಸುವಾಗಿ ಹೇಳಿದ್ದ ಆಯ್ತು ಜೊತೆಯಲ್ಲೇ ಇದೀಗ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ಬಳ್ಳಾರಿಯಿಂದ ಸ್ಪರ್ಧಿಸುತ್ತಾರೆ ಪಿ ಪಿ ಪಕ್ಷದಿಂದ ಅಫಿಷಿಯಲ್ ಆಗಿ ಎರಡು ಸೀಟ್ಗಳು ಕನ್ಫರ್ಮ್ ಆಗಿದೆ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಹಾಗೇನೇ ಬಳ್ಳಾರಿ ನಗರ ಕ್ಷೇತ್ರದಿಂದ ಅವರ ಪತ್ನಿ ಅರುಣಾಲಕ್ಷ್ಮಿ ಇನ್ನು ಜನಾರ್ದನ್ ರೆಡ್ಡಿ ಯಾರು ಎಲ್ಲಿ ಸ್ಪರ್ಧಿಸ್ತಾರೆ ಅವರ ಪಕ್ಷದ ಅಭ್ಯರ್ಥಿಗಳು ಯಾರು ಮಗಳು ಬ್ರಾಹ್ಮಿಣಿ ಎಲ್ಲಿಂದ ಕಣಕ್ಕಿಳಿತಾರೆ ಇದ್ರ ಬಗ್ಗೆ ತಿಳಿಸ್ಬೇಕು ಈಗ ಜನಾರ್ದನ್ ರೆಡ್ಡಿ ವಿರುದ್ಧ ಅವರ ಅಣ್ಣ ಸೋಮಶೇಖರ್ ರೆಡ್ಡಿ ಅಕ್ಷರಶಃ ಸಿಡಿದೆದ್ದಿದ್ದಾರೆ ಹೌದು ವೀಕ್ಷಕರೇ ನೇರವಾಗಿ ಜನಾರ್ದನ್ ರೆಡ್ಡಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡಿರುವಂತಹ ಸೋಮಶೇಖರ್ ರೆಡ್ಡಿ ನನ್ನ ತಮ್ಮನಿಗಾಗಿ ನಾನು ಏನು ಮಾಡಿಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಅವ್ನು ಜೈಲಿಗೆ ಹೋದ ಅಂತ ನಾನು ಚುನಾವಣೆಗೆ ನಿಂತ್ಕೊಳ್ಳಿಲ್ಲ ಅವನು ಅಕ್ರಮ ಮೈನಿಂಗಲ್ಲಿ ಜೈಲಿಗೆ ಹೋದಾಗ ನಾನು ಅರವತ್ತ್ಮೂರು ದಿನ ಜೈಲು ಶಿಕ್ಷೆ ಅನುಭವಿಸಿದೆ ಅವ್ರ ಫ್ಯಾಮಿಲಿಗಾಗಿ ಸಾಕಷ್ಟು ದುಡಿದೆ ನನ್ನ ನಾದ್ನಿ ಅಂದರೆ ನನ್ನ ತಮ್ಮನ ಪತ್ನಿ ಅರುಣಾಲಕ್ಷ್ಮಿ ಮಾಮ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಜೀವನ ಪೂರ್ತಿ ಅಂತ ಹೇಳಿದ್ರು ಅವ್ರ ಮಗಳು ನನ್ನ ಬಗ್ಗೆ ಹೊಗಳಿದ್ರು ಇದೀಗ ನನ್ನ ವಿರುದ್ಧನೇ ಆ ಖಡಕ್ ನಿಂತವ್ರೆ ನಮ್ಮನೆಲ್ಲ ಕರೆದ್ರು ನನ್ನಾಗಿರ್ಬೋದು ಶ್ರೀರಾಮುಲು ಆಗಿರ್ಬೋದು ಹಾಗೆ ನಮ್ಮ ದೊಡ್ಡಣ್ಣ ಕರುಣಾಕರ್ ರೆಡ್ಡಿ ಆಗಿರ್ಬೋದು ಎಲ್ಲರನ್ನೂ ಕರೆದ್ರು ಹೊಸ ಪಕ್ಷ ಕಟ್ಟೋಣ ಕ್ರಾಂತಿ ಮಾಡೋಣ ಅಂತ ಒಪ್ಪಿಲ್ಲ ಇದ್ರೆ ಬಿ ಜೆ ಪಿಲಿರ್ತೀನಿ ಚುನಾವಣೆಗೆ ನಿಂತರೆ ಬಿ ಜೆ ಪಿಲಿ ನಿಂತೀನಿ ಒಂದು ವೇಳೆ ಬಿ ಜೆ ಪಿಯವರು ನನಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಬೇಕು ಆವಾಗ ಇಂಡಿಪೆಂಡೆಂಟ್ ಆಗಬೇಕಾದ್ರೆ ನಿಂತ್ಕೀನಿ ಅದು ಬಿಟ್ಟು ಯಾವ ಪಕ್ಷಕ್ಕೂ ಹೋಗಲ್ಲ ನೇರವಾಗಿ ಸಮರವನ್ನು ಸಾರಿರುವಂತಹ ಸೋಮಶೇಖರ್ ರೆಡ್ಡಿ ನನ್ನ ನಾದನಿ ಅಂದರೆ ಜನಾರ್ದನ್ ರೆಡ್ಡಿಯ ಪತ್ನಿ ವಿರುದ್ಧ ನಾನು ಗೆದ್ದೇ ಗೆಲ್ತೀನಿ ಅಂತ ಸಮರವನ್ನು ಸಾರಿದ್ದಾರೆ ಅವರು ಕಷ್ಟದಲ್ಲಿದ್ದಾಗ ನಾವು ಬೇಕಾಯಿತು ಈಗ ಎಲ್ಲ ಸರಿ ಅನ್ನೋ ಸಂದರ್ಭದಲ್ಲಿ ನಮ್ಮ ವಿರುದ್ಧನೇ ಎಲೆಕ್ಷನ್ ಮೂಲಕ ಹೊಸ ಆಟ ಕಟ್ಟಿದ್ದಾರೆ ಆಟ ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಎಂದಿದ್ದಾರೆ ವೀಕ್ಷಕರೇ ನಿಜಕ್ಕೂ ಕೂಡ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸ್ತಾ ಇದೆ ಅದು ಮತ್ತಷ್ಟು ಇಂಪ್ಯಾಕ್ಟ್ ಆಗೋದು ಎಲ್ಲೆಲ್ಲಿ ಯಾವ್ಯಾವಾಗ ಯಾವ ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ ಅನ್ನೋದ್ರ ಮೂಲಕ ಇತ್ತೀಚೆಗಷ್ಟೇ ಕರ್ನಾಟಕ ಟಿ ವಿ ಒಂದು ವಿಡಿಯೋನ ಮಾಡಿತ್ತು ನಾನೇ ಮಾಡಿದೆ ಸ್ಲೋ ಆ್ಯಂಡ್ ಸ್ಟಡಿ ಫಾರ್ಮುಲಾ ಅಂತ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗೋವ್ರಿಗೂ ಕಾದು ಅಲ್ಲಿ ಯಾರು ಬಂಡಾಯ ಹೇಳ್ತಾರೆ ಟಿಕೆಟ್ ವಂಚಿತರು ಅಂಥವ್ರನ್ನು ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದಿಂದ ಕಣಕ್ಕಿಳಿಸುವ ಲೆಕ್ಕಾಚಾರ ಮತ್ತೊಂದು ಕಡೆ ಇಷ್ಟೆಲ್ಲದರ ನಡುವೆ ಇದೀಗ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿ ಜನಾರ್ದನ್ ರೆಡ್ಡಿಗೆ ಕುಟುಂಬಸ್ಥರಿಂದಲೇ ವಿರೋಧ ಈ ಮೊದಲು ಹೇಳ್ತಾ ಇದ್ರು ಶ್ರೀರಾಮಲು ಮತ್ತು ನಾನು ಚೆನ್ನಾಗಿದ್ದೀವಿ ಏನೂ ಸಮಸ್ಯೆ ಇಲ್ಲ ಹಂಗಂದ್ಬಿಟ್ಟು ನಾವು ರಾಜಕೀಯವನ್ನು ಮೀರಿದ್ದ ಪಕ್ಷವನ್ನು ಮೀರಿದ ಸ್ನೇಹ ನಮ್ಮದು ಹೀಗಾಗಿ ಏನು ಸಮಸ್ಯೆ ಆಗಲ್ಲ ಅಂತ ಇದೀಗ ಸೋಮಶೇಖರ್ ರೆಡ್ಡಿ ಹೇಳ್ತಾವ್ರೆ ಶ್ರೀರಾಮುಲು ಕರೆದಿದ್ರು ಕರ್ಣಾಕರ್ ರೆಡ್ಡಿನೂ ಕರೆದಿದ್ರು ನನ್ನೂ ಕರೆದಿದ್ರು ನಾವೆಲ್ಲ ಬರಲ್ಲ ಅಂತ ಹೇಳಿದ್ವಿ ಅದಕ್ಕೀಗ ಹೊಸ ಆಟ ಕಟ್ಟಿದ್ದಾರೆ ನನ್ನ ವಿರುದ್ಧ ಬಳ್ಳಾರಿ ನಿಲ್ಲಿಸ್ತಾವ್ರೆ ಅಂತ ನಾನು ನಿಂತ್ಕತೀನಿ ಗೆಲ್ತೀನಿ ಬಿ ಜೆ ಪಿ ಟಿಕೆಟ್ ಕೊಡುತ್ತೆ ಒಂದು ವೇಳೆ ಕೊಡಲಿಲ್ವಾ ಇಂಡಿಪೆಂಡೆಂಟ್ ಆಗೋರು ನಿಂತ್ಬಿಟ್ಟು ನಾನು ಫೇಸ್ ಮಾಡ್ತೀನಿ ನಾನು ಅವ್ರಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ ಸ್ವಾಮಿ ಅವರು ಸಂಕಷ್ಟ ನನ್ನ ತಮ್ಮನ ಸಂಕಷ್ಟ ವರ್ಷದ ದಿನಗಳಲ್ಲಿ ನಾನು ಕುಟುಂಬದ ಜೊತೆಗೆ ಇದ್ದೆ ಆದರೆ ಈಗ ಅವರು ನನ್ನ ವಿರುದ್ಧನೇ ಹೊಸದಾಗಿ ಒಂದು ಸ್ಪರ್ಧೆಗಿಳಿಯೋಕೆ ಸಜ್ಜಾಗಿದ್ದಾರೆ ನೋಡೋಣ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಮೂಲಕ ಬಹಿರಂಗ ಸವಾಲನ್ನು ಹಾಕಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ನೀವು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾರು ನಿಮ್ಮ ಶಾಸಕರಾಗಬೇಕು ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು